ಡೆಫಿನೆಟ್ಲಿ ಅವತ್ತು ಇಡೀ ಸಮುದಾಯ ಇರ್ಬೋದು ಎಲ್ಲ ವರ್ಗದ ಸಮಾಜ ಜನ ಜಗದೀಶ್ ಶೆಟ್ಟರ್ಗೆ ಏನೊಂದು ಅನ್ಯಾಯ ಮಾಡಿದ್ರು, ಅವ್ರ ಹಿರಿತನಕ್ಕೆ ಏನೊಂದು ತೊಂದರೆ ಕೊಟ್ರು, ಆ ಹಿನ್ನೆಲೆಯಲ್ಲಿ ಎಲ್ಲರೂ ಎದ್ದು ನಿಂತಿದ್ರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರಾಜಕೀಯವಾದಂತ ಒಂದು ವಿಪ್ಲವ ಅನ್ಬಹುದು, ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆ ಏನ್ ಕಾರಣೀಭೂತ ಆಯ್ತು ಅನ್ನುವಂತದ್ದು ಈಗಾಗಲೇ ಫಲಿತಾಂಶ ಕೊಡ್ತಿದೆ. ಎಲ್ಲಿ 120 ಸೀಟ್ ಬಂದಿದ್ರು ಬಿಜೆಪಿ ಅವರು, 65ಕ್ಕೆ ಸಮಾಧಾನ ಮಾಡುವಂತ ಪರಿಸ್ಥಿತಿ ಬಂತು. ಇವತ್ತಿಗೂ ಸಹಿತ ಒಬ್ಬರು ಲೀಡರ್ ಆಫ್ ಅಪೋಸಿಷನ್ ಆರಿಸ್ಲಿಕ್ಕೆ ಆಗಲಿಲ್ಲ, ಮತ್ತು ರಾಜ್ಯದ ಅಧ್ಯಕ್ಷನ ಬದಲಾವಣೆ ಮಾಡಿ ಹೊಸ ಅಧ್ಯಕ್ಷನ ಮಾಡ್ಲಿಕ್ಕೆ ಆಗಿಲ್ಲ. ಯಾವ ರೀತಿ ಪರಿಸ್ಥಿತಿ ಬಂತು ಅನ್ನೋದು ಒಂದು ಸಮಾಜಗಳು ಎದ್ದು ನಿಂತಾಗ ಏನಾಗ್ತದೆ ಅನ್ನೋದು ಇದೊಂದು ಉದಾಹರಣೆ. ಡೆಫಿನೆಟ್ಲಿ ಅವತ್ತು ಇಡೀ ಸಮುದಾಯ ಇರ್ಬೋದು ಎಲ್ಲ ವರ್ಗದ ಸಮಾಜ ಜನ ಜಗದೀಶ್ ಶೆಟ್ಟರ್ಗೆ ಏನೊಂದು ಅನ್ಯಾಯ ಮಾಡಿದ್ರು, ಅವ್ರ ಹಿರಿತನಕ್ಕೆ ಏನೊಂದು ತೊಂದರೆ ಕೊಟ್ರು, ಆ ಹಿನ್ನೆಲೆಯಲ್ಲಿ ಎಲ್ಲರೂ ಎದ್ದು ನಿಂತಿದ್ರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರಾಜಕೀಯವಾದಂತ ಒಂದು ವಿಪ್ಲವ ಅನ್ಬಹುದು, ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆ ಏನ್ ಕಾರಣೀಭೂತ ಆಯ್ತು ಅನ್ನುವಂತದ್ದು ಈಗಾಗಲೇ ಫಲಿತಾಂಶ ಕೊಡ್ತಿದೆ. ಎಲ್ಲಿ 120 ಸೀಟ್ ಬಂದಿದ್ರು ಬಿಜೆಪಿ ಅವರು, 65ಕ್ಕೆ ಸಮಾಧಾನ ಮಾಡುವಂತ ಪರಿಸ್ಥಿತಿ ಬಂತು. ಇವತ್ತಿಗೂ ಸಹಿತ ಒಬ್ಬರು ಲೀಡರ್ ಆಫ್ ಅಪೋಸಿಷನ್ ಆರಿಸ್ಲಿಕ್ಕೆ ಆಗಲಿಲ್ಲ, ಮತ್ತು ರಾಜ್ಯದ ಅಧ್ಯಕ್ಷನ ಬದಲಾವಣೆ ಮಾಡಿ ಹೊಸ ಅಧ್ಯಕ್ಷನ ಮಾಡ್ಲಿಕ್ಕೆ ಆಗಿಲ್ಲ. ಯಾವ ರೀತಿ ಪರಿಸ್ಥಿತಿ ಬಂತು ಅನ್ನೋದು ಒಂದು ಸಮಾಜಗಳು ಎದ್ದು ನಿಂತಾಗ ಏನಾಗ್ತದೆ ಅನ್ನೋದು ಇದೊಂದು ಉದಾಹರಣೆ. ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.